ನೀನೇ ನೀನೇ ನನಗೆಲ್ಲ ನೀನೇ. ಯಾವುದೇ ಒಂದು ಸಂಬಂಧ ಆಗಲಿ, ಯಾವುದೇ ಒಂದು ಪ್ರೀತಿ ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪು ಮುಂದುವರ್ಕೊಂಡು ಹೋಗಬೇಕು ಅಥವಾ ಅದು ಗಟ್ಟಿಯಾಗಿ ಉಳಿಬೇಕು ಅಂದರೆ ಒಬ್ರನ್ನೊಬ್ಬರು ಗೌರವಿಸಬೇಕು. ಪ್ರತಿಯೊಬ್ಬರ ಅನಿಸಿಕೆಯನ್ನು ಗೌರವಿಸ್ಬೇಕು, ಅಟ್ಲೀಸ್ಟ್ ಅದನ್ನು ತಾಳ್ಮೆಯಿಂದ ಕೇಳಬೇಕು, ಅವರ ಅನಿಸಿಕೆ ಏನು ಅನ್ನೋದನ್ನು ಕೇಳಬೇಕು. ಸಾಧ್ಯ ಆದರೆ ಅದನ್ನು ನಡೆಸೋದಕ್ಕೆ ಅಥವಾ ನಮ್ಗೆ ಆಗಲ್ಲ ಅನ್ನಿಸಿದಾಗ ಅದನ್ನು ಯಾವ ರೀತಿ ಹೇಳಬೇಕೋ ಆ ರೀತಿಲಿ ಒಳ್ಳೆ ಪ್ರೀತಿಯಿಂದ ಹೇಳಿದ್ರೆ ಪ್ರತಿಯೊಬ್ಬರು ಕೇಳ್ತಾರೆ. ಎಂತಹ ಕ್ರೂರರಾಗಿದ್ದರೂ ಕೂಡ ಪ್ರೀತಿಗೆ ಸೋಲದೆ ಇರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸೊ ಎಲ್ಲರೂ ಪ್ರೀತಿಸಿ ಪ್ರಪಂಚನ ಶಾಂತಿಯುತವಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಓಕೆ, ನನ್ನ ಪ್ರಕಾರ ಬಾಂಧವ್ಯ ಗಟ್ಟಿಯಾಗಿರಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದಾಗಲೇ ಅದು ಸಿಗದಿದ್ದಾಗ ನಮಗೆ ಬೇಜಾರಾಗುತ್ತೆ. ಏನು ಎಕ್ಸ್ಪೆಕ್ಟೇ ಮಾಡದಿದ್ರೆ ಅವಾಗ ಎಲ್ಲವೂ ಫಸ್ಟ್ ಕ್ಲಾಸಾಗಿ ಇರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ವೈಫ್ ಈಸ್ ಆಲ್ವೇಸ್ ರೈಟ್ ಅಂತ. ನೋಡಿ, ಈಗಲೂ ಕೂಡ ನಾನು ಬಲಗಡೆಗೆ ಕೂತಿದ್ದಾಳೆ. ಮಾತು ನೀನೇ, ಮನಸ್ಸೆಲ್ಲ ನೀನೇ. ನನ್ನ ಪ್ರೀತಿ ಪಾತ್ರರು ಸಿ ಕೆ ಚಂದ್ರು, ಅವ್ರನ್ನ ನಾನು ಜಾಮೂನ್ ಕೊಲಿಸ್ತೀನಿ. ಯಾಕೆಂದರೆ ಜಾಮೂನ್ ಇವ್ರಿಗೆ ತುಂಬ ಇಷ್ಟ. ಜೊತೆಗೆ ಆ ಜಾಮೂನಲ್ಲಿ ಏನು ಸತ್ವ ಇಲ್ದಿದ್ರು ಕೂಡ ಗೀತಾನ ಒಂದು ಸಾರ ಸೇರಿದ್ಮೇಲೆ ಅದಕ್ಕೊಂದು ಸಿಹಿ ಬಂತು. ಸೊ ಹಾಗಾಗಿ ಒಂದೊಂದು ಬೈಟ್ ತಗೋಬೇಕಾದ್ರೂ ಸಾರದಲ್ಲಿ ಆ ಸಿಹಿಯ ರಸದಲ್ಲಿ ಆ ಸಿರಪ್ಪಲ್ಲಿ ಅದ್ದಿ ಅತ್ತಿಂತೀವಲ್ವ, ಅದೊಂದು ಮಜಾ. ಅಂದರೆ ಜೀವನದಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ಳೇಬಾರ್ದು, ಏನಿದೆಯೋ ಅದರಲ್ಲಿ ಅದನ್ನು ನೆಂಚ್ಕೊಂಡು ನಾವು ಜೀವನನ ಎಂಜಾಯ್ ಮಾಡಬೇಕು ಅನ್ನೋದಕ್ಕೆ ಜಾಮೂನ್ ಒಂದು ಒಳ್ಳೆ ಉದಾಹರಣೆ ಅನಿಸುತ್ತೆ ನನಗೆ. ನಾನು ನನ್ನ ಪ್ರೀತಿ ಪಾತ್ರನ ನಾನು ಅಂದರೆ ಗೀತಾನ ನಾನು ಚೌಚೌ ಬಾತಿಗೆನೇ ಹೋಲಿಸ್ತೀನಿ. ಯಾಕೆ ಅಂದರೆ ನಾನು ತಪ್ಪು ಮಾಡಿದಾಗ ನನ್ನನ್ನು ತಿದ್ದೋದು ಅವಳು, ಸೊ ಅದು ಖಾರಾಬಾತ್ ಆಗುತ್ತೆ. ಮತ್ತು ನಾನು ಏನಾದ್ರು ಒಳ್ಳೇದು ಮಾಡಿದಾಗ, ಸಾಧನೆ ಮಾಡಿದಾಗ ಎಲ್ರಿಗಿಂತ ಹೆಚ್ಚಿಗೆ ಖುಷಿ ಪಡೋದು ಅವಳು, ಹಾಗಾಗಿ ಅದಕ್ಕೆ ಕೇಸರಿ ಬಾತ್ ಆಗುತ್ತೆ. ಸೊ ಇವರು ನನ್ನ ಜೀವನದ ಕೇಸರಿ ಬಾತು ಚೌಚೌ ಬಾತ್ ಅಂದರೆ ಗೀತಾ. ಸುವರ್ಣ ಜಾಕ್ಪಾಟ್, ಸುವರ್ಣ ಜಾಕ್ಪಾಟ್, ಸುವರ್ಣ ಜಾಕ್ಪಾಟ್.